ಆಯ್ತು ಮಾವ, ನೀವ್ ಹೋಗಿ ಕೂತ್ಕೊಳ್ಳಿ, ನಾನೇ ತಂದ್ಕೊಡ್ತೀನಿ. ಕೂತ್ಕೋಪ್ಪ, ತಂದ್ಕೊಡ್ತೀನಿ. ಸರಿ ಅತ್ಗೆ, ಏನೇ ಆದ್ರೂ ನಿಮ್ ಟೀಮ್ ಮಾತ್ರ ಸೂಪರ್ ಅತ್ಗೆ. ನಮ್ ಪೂಜಾನು ತುಂಬಾ ಚೆನ್ನಾಗಿ ಟೀಮ್ ಮಾಡ್ತಾಳೆ. ನಮ್ ಪೂಜಾ ಭಾಗ್ಯಂಗ್ ಸಹಾಯ ಮಾಡ್ತಾಳೆ. ನೀನ್ ಹೋಗು. ಹೋಗಿ ಲಕ್ಷ್ಮಿ, ಟೀ ಕೊಡ್ ನಂಗೆ. ರೀ, ನಂಗೊಂದು ಟೀ ಕೊಟ್ಟು ಮಿಕ್ಕಿನ ತಗೊಂಡೋಗ್ರಿ. ಏನಿತ್ತು, ನಿಮ್ ಮಗಂಗೆ ಲಕ್ಷ್ಮಿ ಇಷ್ಟ ಆಗೋಗಿದಾಳ ಏನು? ಬೆಳಗ್ಗಿಂದ ಸ್ವಲ್ಪ ಜಾಸ್ತಿನೇ ಆ ಹುಡುಗಿ ಹಿಂದೆ ಹಿಂದೆ ಸುತ್ತಾ ಇದ್ದಾನೆ. ಹುಡುಗಿರ್ ಹಿಂದೆ ಸುತ್ತೋನಲ್ಲ ಅಕ್ಕ ನನ್ ಮಗ, ನಾನೇ ಹೇಳಿ ಸುತ್ತಿಸ್ತಾ ಇರೋದು. ಅದನ್ ಸರಿ ಮಾಡ್ಕೊ ಅಂತ ನಾನೇ ಅವನನ್ನ ಅವಳ ಹಿಂದೆ ಬಿಟ್ಟಿದ್ದೀನಿ. ಅವರಿಬ್ರು ಒಂದಾದಷ್ಟು ನನ್ಗೆ ಒಳ್ಳೇದು. ಕಿಲಾಡಿ ಕಣೆ ನೀನು. ನೆನ್ನೆ ತನಕ ಆ ಹುಡುಗಿ ಬೇಡವೇ ಬೇಡ ಅಂತಿದ್ದವಳು, ಅಷ್ಟು ಬೇಗ ನಿನ್ ಮಗನ ಆ ಹುಡುಗಿ ಹಿಂದೆ ಬಿಟ್ಟಿದ್ಯಾ? ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೊ, ಯಾರ್ ಯಾರ ಜೊತೆ ಎಷ್ಟು ಬೇಕಾದ್ರೂ ಹತ್ರ ಆಗ್ಲಿ, ಆದ್ರೆ ಗಾಳ ಮಾತ್ರ ನಿನ್ ಕೈಯಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ನಿನ್ ತರ ಹುಡುಗಿರು ಯಾವಾಗ ಮಗನ ಬುರ್ರ ಅಂತ ಹಾರಿಸ್ಕೊಂಡು ಹೊರಟಾಗ್ತಾರೋ ಗೊತ್ತೇ ಆಗಲ್ಲ. ಒಂದ್ ನಿಮಿಷ ನಿಂತ್ಕೊಳ್ರಿ. ಏನು? ನನ್ ಫೇವ್ರೆಟ್ ಟೀ, ನಮ್ಮ ಅತ್ತಿಗೆ ಮಾಡಿರೋ ಟೀ. ಎಲ್ರಿಗೂ ಕೊಟ್ಟು ಖಾಲಿ ಮಾಡಿದ್ರಿ, ನನ್ಗೆ ಕೊಟ್ಟಿಲ್ಲ ನೀವು. ಥ್ಯಾಂಕ್ಸ್. ಯಾಕೋ? ಯಾಕಂದ್ರೆ ನನ್ನ ಅಕ್ಕಮ್ಮನ ಮನುಷ್ಯಳ ತರ ನೋಡಿದ್ದಕ್ಕೆ, ಅವಳ ಬಗ್ಗೆ ಪ್ರೀತಿಲಿ ಎರಡ್ ಮಾತಾಡಿದ್ದಕ್ಕೆ. ಅವಳೇನ್ ಅದಕ್ ಕಾಯ್ತಿರ್ತಾಳೆ ಅಂತ ಅಲ್ಲ, ಆದ್ರೂ ಅವಳನ್ನ ಈ ಮನೆ ಜೀವ ಅನ್ನೋ ತರ ಗುರುತಿಸಿದ್ದಕ್ಕೆ. ಹಲೋ, ಅವ್ರು ಬರೀ ನಿಮ್ ಅಕ್ಕಮ್ಮ ಅಲ್ಲ, ನಮ್ ಭಾಗ್ಯ ಅತ್ಗೆ. ಅವ್ರನ್ನ ಯಾರಾದ್ರೂ ಕೇವಲವಾಗಿ ನೋಡಿದ್ರೆ ನಾನ್ ಸುಮ್ನಿರಲ್ಲ. ಅವ್ರ ಕೈಯಿಂದ ಕೇಳಿ ಮಾಡಿಸ್ಕೊಂಡು ಕುಡಿಯೋ ಟೀ ಮೇಲಣೆ. ವಾ, ಆಶ್ಚರ್ಯ, ಅದ್ಭುತ. ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ಯಾರೋ ನಟ್ಬಿಟ್ರು, ನಮ್ ಡೈಲಾಗ್ ಅಷ್ಟೊಂದ್ ಚೆನ್ನಾಗಿತ್ತ. ಹೌದು, ಯಾಕಂದ್ರೆ ಆ ಮಾತಲ್ಲಿ ನನ್ನ ಅಕ್ಕಮ್ಮನ ಮೇಲೆ ಪ್ರೀತಿ ಇತ್ತು, ಗೌರವ ಇತ್ತು, ಅದೇ ಖುಷಿ ನನ್ಗೆ. ಅದೇ ಖುಷಿಗೆ ನಮ್ ಭಾಗ್ಯತ್ಯ ಕೈಯಲ್ಲಿ ಒಂದ್ ಸ್ಪೆಷಲ್ ಟೀ ಮಾಡಿಸ್ಕೊಡಿ. ಏನ್ರಿ ಆಗಿದೆ ನಿಮ್ಗೆ? ಬೆಂಕಿ ಉರಿತಾ ಇರೋದ್ ಕಾಣಿಸ್ತಿಲ್ವಾ? ಆರಾಮಾಗಿದ್ದೀರ ತಾನೆ? ಬೆಂಕಿ ತಾಗ್ಲಿಲ್ಲ ಅಲ್ವಾ?
ನಾನು ಜೀವಂತ ಇರ್ತಿರ್ಲಿಲ್ಲ. ಸಾರಿ ಅಮ್ಮ. ಇಟ್ಸ್ ಓಕೆ ಬಿಡೋಣ, ಸದ್ಯ ಎಲ್ಲ ಸೇಫ್ ಆಗಿದೀವಲ್ಲ. ನಂದು ಸಾರಿ ಅಣ್ಣ, ನನ್ ವೈಲಿನ ಅಲ್ಲೇ ಮರ್ತು ಬಂದಿದ್ಕೆಲ್ವ ನಿನ್ ಮತ್ತೆ ಓಡೋಗಿದ್ದು. ಈ ತಾಂಡವ್ ತಮ್ಮ ಅಂದ್ರೆ ನಿಜವಾಗ್ಲೂ ಇಷ್ಟು ಕೇರ್ ಮಾಡ್ತಾನ? ಮತ್ತೆ ಮಾಡ್ದೆ, ಇಷ್ಟೇ ಇದ್ರು ಅಣ್ಣ ತಮ್ಮಂದಿರು, ಅವ್ರ ಮಧ್ಯೆ 100 ಮನಸ್ತಾಪ ಇದ್ರು ರಕ್ತ ಸಂಬಂಧ ಅದನ್ನೆಲ್ಲ ಮರೆಸುತ್ತೆ. ಆಲ್ರೆಡಿ ಎಲ್ರು ಶಾಕ್ ಅಲ್ಲಿದ್ದೀರಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಮತ್ತೆ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಸರಿ, ಈಗೆಲ್ಲ ಸಮಾಧಾನ ಆದ್ರೆ ನನಗೊಂದು ಕಾಫಿ ವಿತ್ ಶುಗರ್. ಭಾವ, ಅಕ್ಕ ಇಲ್ಲೇ ಇದ್ದಾಳೆ, ಮರ್ತ್ಬಿಟ್ರ? ಸಾಕು ಸುಮ್ಮನಿರೆ, ನೀ ಎತ್ಕೊಡ್ಬೇಡ ರೀ, ಇವತ್ ನಿಮ್ಗೆ ಯಾವ್ದಕ್ಕೂ ತಡಿಯಲ್ಲ. ಪುಟ್ಟ ರಾಜ, ಇಬ್ರು ಕೈ ಕಾಲು ತೊಳ್ಕೊಳ್ಳಿ, ಬಿಸಿ ಬಿಸಿ ಪಕೋಡ ಮಾಡಿಸ್ಕೊಡ್ತೀನಿ. ಎಲ್ಲರೂ ಬರೀ ಗಿಫ್ಟ್ ಬಗ್ಗೆನೆ ಮಾತಾಡ್ತಿದ್ದಾರೆ, ನಮ್ ಸೋಫಾ ಇನ್ನು ಬಂದೇ ಇಲ್ಲ. ಎಲ್ಲೂ ನಂಗೂ ಗೊತ್ತಿಲ್ಲ ಕಣೆ, ನಾನ್ ಬೇರೆ ಬೆಳಿಗ್ಗೆಯಿಂದ ಎಲ್ರಿಗೂ ಸೋಫಾ ಕೊಡ್ತೀನಿ ಸೋಫಾ ಕೊಡ್ತೀನಿ ಅಂತ ಚಂಬಾ ಕುಸ್ಕೊಂಡ್ಬಂದಿದ್ದೀನಿ. ಮೂನಮ್ಮ, ಸೋಫಾನು ಇಲ್ಲ, ಇವಳು ಇಲ್ಲ, ಇವತ್ ಸರಿಯಾಗಿ ಮರ್ಯಾದೆ ಆಗತ್ತೆ ನಮ್ಗೆ. ಹಾಳಾದವಳು ಎಲ್ ಸತ್ತು ಅಂದ್ರೆ ಬಾ ನೋಡೋಣ. ಭಾಗ್ಯ, ನಿಮ್ಮನೇಲಿ ಏನ್ ಗಿಫ್ಟ್ ಕೊಡ್ತಿದ್ದಾರೆ? ಹೆಣ್ಮಕ್ಳಿಗೆ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳೋಷ್ಟು ಚಿಕ್ಕವರಲ್ಲಮ್ಮ ನಾವು, ಅವಳೇನು ಕೊಡ್ಬೇಕಾಗಿಲ್ಲ. ಹಾಗಲ್ಲ ಅದ್ಗೆ, ಭಾಗ್ಯ ನಮ್ಮ ಬೆಳಿಗ್ಗೆಯಿಂದ ಸೋಫಾ ಕೊಡ್ತೀವಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ತಿದ್ರು, ಅದಕ್ಕೆ ಕೇಳ್ದೆ. ಅವ್ರು ಕೊಟ್ರೆ ಕೊಡ್ಲಿ, ಇಲ್ಲ ಬೇಡ. ಅವ್ರ ಮನೆಯಿಂದ ಭಾಗ್ಯನ್ ಕೊಟ್ಟಿದಾರಲ್ಲ, ಇದೇ ನಮ್ ದೊಡ್ಡ ಉಡುಗೊರೆ. ಅಯ್ಯೋ ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಅದೆಲ್ಲ ಯಾಕೆ? ಪರವಾಗಿಲ್ಲ ಬಿಡಿ, ನಾವೇನ್ ಕೇಳ್ತಿಲ್ವಲ್ಲ. ಆದ್ರೂ ಕೊಡೋದ್ ನಮ್ ಧರ್ಮ ಅಲ್ವಾ? ಈ ಲಕ್ಷ್ಮಿ ಒಬ್ಳು ಯಾವ ಕೆಲ್ಸನು ಸರಿಯಾಗಿ ಮಾಡಲ್ಲ, ಅದಕ್ಕೆ ಇಷ್ಟೆಲ್ಲ ತಾಪತ್ರಯ ಆಗಿರೋದು. ಬರೀ ದುಡ್ಡನ್ನ ನುಂಗೋದೆ ಆಯ್ತು ಇವಳ್ದು. ಕಡಿಮೆಗೆ ಏನಾದ್ರೂ ಸಿಗುತ್ತೆ ಅಂತ ಚೀಪ್ ಆಗಿ ಮಾಡಿಸಿರ್ಬೋದು. ಆದ್ರೆ ನಾನ್ ಬಿಟ್ಟಿಲ್ಲ, ಸೋಫಾ ಸರಿ ಇಲ್ಲ ಅಂತ ಮುಖಕ್ ಹೊಡೆದಾಗ ಹೇಳಿ ವಾಪಸ್ ಕಳಿಸ್ಬಿಟ್ಟೆ. ನಾನ್ ನನ್ ಮಗಳಿಗೆ ಏನ್ ಕೊಡೋದಿದ್ರು ಚೆನ್ನಾಗಿರೋದನ್ನೇ ಕೊಡೋದು. ಎಲ್ಲಿ ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ. ಎಲ್ ಸತ್ಲಮ್ಮ ಇವಳು? ಎಲ್ ಸಾಯಕ್ ಹೋಗಿದ್ಯಾ ಏನೋ, ಅದಕ್ ಹೇಳ್ದೆ ನಾನು ಒಂದ್ ದಿವಸ ಮುಂಚೆನೆ ತಂದಿಡೆ, ಆಮೇಲೆ ಕುತ್ತಿಗೆ ತರ್ಬೇಡ ಅಂತ ಹೇಳಿ. ತನ್ ಮಾತ್ ಎಲ್ ಕೇಳತ್ತೆ ಅದು ಗೂಬೆ ತಂದು. ಅಮ್ಮ, ಯಾವ್ದೋ ಗೂಡ್ಸ್ ಗಾಡಿ ಬರ್ತಾ ಇದೆ. ಹೌದಲ್ವಾ, ಸೋಫಾದ ಇರ್ಬೋದಾ?
ಸೋಫಾವಾ? ಅಯ್ಯೋ ಹೌದಲ್ವೇ, ಎಷ್ಟು ದೊಡ್ಡದಿದೆ ಐರಾವತ ಇದ್ದಂಗೆ. ನಾನ್ ಅವಳನ್ ಏನೋ ಅನ್ಕೊಂಡಿದ್ದೆ ಅಮ್ಮ, ಇಷ್ಟು ಒಳ್ಳೆ ಟೇಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ. ಎಷ್ಟು ಚೆನ್ನಾಗಿರೋ ಕಲರ್ ಚೂಸ್ ಮಾಡಿದಾಳಲ್ವಾ. ಅಲ್ವಾ, ನಿಧಾನ ಕೇಳಿಸಪ್ಪ, ನಿಧಾನ ಕೇಳಿಸು. ಇದ ಮನೆ ಹಾ ಮೆತ್ತಿ ಕೇಳಿಸು, ಹರಿದಿರ್ದಿತ್ತು. ನಿನ್ ಸೈಡಿಗೆ ಜಾಗ ಬಿಡು. ಅಯ್ಯೋ ಕಷ್ಟಪಟ್ಟಿ ದುಡ್ಡು ಕಣ, ಜಾಗ್ರತೆ ಮಾಡ್ಬಾರ್ದ? ಒಳ್ಳೆ ಕತೆ ಉಳ್ದು. ಓಹ್ ಬಂದ್ರ, ಇಲ್ಲೇ ಬನ್ನಿ, ತಗೊಂಡ್ ಬನ್ನಿ. ಏಯ್ ಏನೇ ನಿಂದು, ಎಲ್ಲದಕ್ಕೂ ನಂದೆಲ್ಲಿಡ್ಲಿ ಅಂತ ಮದ್ದಿಗೆ ಬಂದ್ಬಿಡ್ತೀಯ? ನಿಂಗೇನ್ ಮನ ಮರ್ಯಾದೆ ಇಲ್ವಾ? ಏನೇನೋ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಮತ್ತಿನ್ನೇನೆ, ನನ್ ಮಗಳಿಗೆ ಕೊಡಕ್ಕೆ ಅಂತ ತಂದಿರೋ ಸೋಫಾದಲ್ಲೂ ನಿನ್ ದರ್ಬಾರ? ಎಕ್ಸ್ಕ್ಯೂಸ್ ಮೀ, ಏನ್ ಹೇಳ್ತಾ ಇದ್ದೀರಾ? ಇದು ನೀವ್ ತಂದಿರೋ ಸೋಫಾನ? ಮುಖ ನೋಡ್ಕೊಳ್ಳಿ. ಹಂಗಿದ್ರೆ ಇದು ನಮ್ ಸೋಫಾ ಅಲ್ವಾ ಭಾವಂದ? ಮತ್ ನಮ್ ಸೋಫಾ ಎಲ್ಲಿ? ಈ ದರಿದ್ರೆ ಎಲ್ ಸತ್ತೋಯ್ತು ಅಂತ. ಈ ಕಡೆ ಸೋಫಾನೂ ಇಲ್ಲ, ದುಡ್ಡು ಇಲ್ಲ. ಏ ಇಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಎಲ್ರು ಒಳಗಡೆ ನಗನಗ್ತಾ ಮಾತಾಡ್ಕೊಂಡ್ ಕೂತಿದ್ದಾರೆ, ಬನ್ನಿ ಒಳಗಡೆ. ನಾವ್ ಅಷ್ಟೊಂದ್ ಪಡ್ಕೊಂಡ್ ಬಂದಿಲ್ಲ ರೀ ಕೂತ್ಕೊಂಡು ನಗ್ತಾ ಮಾತಾಡಕ್ಕೆ. ನಾನ್ ಕಟ್ಕೊಂಡಿದ್ ಯಾರನ್ನ ಹೇಳಿ? ನಿಮ್ಮನ್ನ. ಬದುಕ್ತಾ ಇರೋದ್ ಯಾರ ಜೊತೆ ಹೇಳಿ? ನಿಮ್ ತಮ್ಮನ್ ಮಗಳು ಆ ಗೂಬೆ ಅದ್ರ ಜೊತೆ. ಇನ್ನೆಲ್ಲಿಂದ ಸುಖ ನೆಮ್ಮದಿ ಎಲ್ಲ? ಮಾತ್ ಮಿತಿ ಮೀರ್ತಾ ಇದೆ ಸುನಂದ, ಸ್ವಲ್ಪ ಸಮಾಧಾನವಾಗಿರು. ಏನ್ ಆಗೋಯ್ತು ಅಂತ ಹಂಗಾಡ್ತಾ ಇದೀಯ? ನಿಮ್ ತಮ್ಮನ್ ಮಗಳು ಸೋಫಾ ಕೊಡ್ತೀನಿ ಸೋಫಾ ಕೊಡ್ತೀನಿ ಅಂತ ಮಾಮ ಹೇಳ್ದಿದ್ದಾಳೆ. ಎಲ್ರ ಮುಂದೆ ನಮ್ ಮರ್ಯಾದೆ ಕಳೆಯೋ ಎಲ್ಲ ವ್ಯವಸ್ಥೆನು ಮಾಡ್ಕೊಂಡಿದ್ದಾಳೆ. ಸೋಫಾ ಇನ್ನು ಬಂದಿಲ್ಲ, ಅದಕ್ಕೆ ಬೀದಿ ಕಾಯ್ತಾ ಇದೀವಿ. ಅವಳ ಬಗ್ಗೆ ಮಾತಾಡೋರು ನಿಮ್ ಯೋಗ್ಯತೆ ನೋಡ್ಕೊಳ್ಳಿ. ಅವಳು ಒಂದ್ ಕೆಲ್ಸ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾಳೆ. ಅದರಲ್ಲೂ ಅವ್ರ ಅಕ್ಕನ್ ಕೊಡೋದ್ರಲ್ಲಿ ಅವಳು ಕಮ್ಮಿ ಮಾಡೋದೇ ಇಲ್ಲ. ತರ್ತಾಳೆ, ಸ್ವಲ್ಪ ಇರಿ. ನಿಮ್ ಅವಸರಕ್ಕೆ ಯಾರು ಏನು ಮಾಡಕ್ ಆಗೋದಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಏನ್ ಕರ್ಮ ಕಾಯೋದ? ಬಂತು ನೋಡು. ಅಲ್ಲೇ ಸರ್, ಸ್ವಲ್ಪ ಮುಂದಕ್ಕೆ ಬನ್ನಿ, ನಾನು ರೋಡ್ ಸೈಡ್ ನಿಂತಿದ್ದೀನಿ ಕಾಣಿಸುತ್ತೆ. ಹಾ ಬಂದ್ರ ರೈಟ್ ತಗೊಳ್ಳಿ. ಹಾ ಅಷ್ಟೇ, ಮುಂದಕ್ಕೆ ಬನ್ನಿ. ಹಾ ಸರ್. ಎಲ್ಲಮ್ಮ ಹೋಗಿದ್ದೆ ಇಷ್ಟೊತ್ತು? ಅಪ್ಪಾಜಿಮ್ಮ ಎಲ್ಲ ಆಮೇಲೆ. ಎಲ್ಲ ಸಹಾಯಕ್ಕೆ ಹೋಗಿದ್ದೆ, ಸೋಫಾ ಎಲ್ಲ ನಮ್ದು. ಬಂತು ದೊಡ್ಡಮ್ಮ, ಅವ್ರಿಗೆ ಅಡ್ರೆಸ್ ಹೇಳ್ತಿದ್ದೆ. ಯಾಕ್ ಪೂಜಾ, ನಾವ್ ಇದನ್ನೇ ಅಲ್ವಾ ಆರ್ಡರ್ ಮಾಡಿದ್ದು? ಫೋಟೋದಲ್ಲಿ ಇದಕ್ಕಿಂತ ಬೆಟರ್ ಆಗಿತ್ತು. ಈಗ ತಾನೆ ಕೆಂಪು ಸೋಫಾ ಒಳಗೋಯ್ತು, ಹೆಂಗಿತ್ತು ಗೊತ್ತಾ? ಥಳ ಥಳ ಅಂತ ಹೊಳಿತಾ ಇತ್ತು. ಇದ್ ನೋಡು, ಹಳೆ ಕಾಲದ ಕುರ್ಚಿ ಇದ್ದಂಗಿದೆ. ಇದನ್ನೇನಾದ್ರೂ ನಾವು ತಗೊಂಡೋಗಿ ಅದ್ರ ಮುಂದೆ ಇಟ್ರೆ ನಮ್ಮ ಮಾನ ಮೂರ್ ಕಾಸಿಗೆ ಹರಾಜಾಗತ್ತಷ್ಟೇ. ಹೇ ಸುನಂದ, ಏನು ಅಂತ ಮಾತಾಡ್ತೀಯ? ನಿಂದ ನಾಲ್ಗೆನಾ ಇಲ್ಲ ಹಳೆ ಎಕಡನಾ? ಇಷ್ಟ್ ಮಾಡ್ಸಕ್ ಲಕ್ಷ್ಮಿ ಎಷ್ಟ್ ಒದ್ದಾಡದ್ಲು ಅಂತ ನಿನ್ ಗೊತ್ತಲ್ವೇನೆ? ಇಷ್ಟ್ ಮಾಡಿದ್ರು ಹೀಗ್ ಮಾತಾಡ್ತೀಯಲ್ಲೇ. ದೊಡ್ಡಪ್ಪ, ನನ್ ಕಷ್ಟ ಆಗಿರ್ಲಿ, ಅಕ್ಕಮ್ಮಂಗೆ ಇದೇ ಸೋಫಾ ಇಷ್ಟ ಅಂತ ತಾನೇ ನಾವ್ ಇದನ್ ಮಾಡ್ಸಿದ್ದು. ಲೇ, ಅವಳೀಗ ಈ ದೊಡ್ಡ ಮನೆ ಸೊಸೆ ಕಣೆ, ಅವಳ ಅತ್ತೆ ಮಾವನ್ ಮುಂದೆ ಅವಳ ಮರ್ಯಾದೆ ತೆಗಿಬೇಡ ನೀನು. ಅವಳಿಗೆ ಸೋಫಾ ಸೆಟ್ ಉಡುಗೊರೆ ಕೊಡದೆ ಇದ್ರು ಪರವಾಗಿಲ್ಲ, ಕೊಟ್ಟು ಕೆಡೋದ್ ಬೇಕಾಗಿಲ್ಲ. ಮೊದ್ಲು ಇದನ್ನ ವಾಪಸ್ ಕಳಿಸು. ಅಯ್ಯೋ ದೊಡ್ಡಮ್ಮ, ವಾಪಸ್ಸಾ? ಬೇಡ ದೊಡ್ಡಮ್ಮ, ಅಕ್ಕಮ್ಮಂಗೆ ಇದು ತುಂಬಾ ಇಷ್ಟ ಆಗುತ್ತೆ, ನೀವು ನೋಡಿ ಬೇಕಿದ್ರೆ. ಅವಳು ತುಂಬಾ ಖುಷಿ ಪಡ್ತಾಳೆ ದೊಡ್ಡಮ್ಮ. ಲೇ, ಹೇಳ್ದಷ್ಟು ಮಾಡು, ಅಲ್ಲಿ ಕಾವೇರಿ ಅವಳ ಮನೆಯವರೆಲ್ಲ ಇದ್ದಾರೆ. ಈ ಮೂರ್ ಕಾಸಿನ ಸೋಫಾ ನೋಡಿದ್ರೆ ನಮ್ ಯೋಗ್ಯತೆ ಅಳೆಯೋದಕ್ಕೆ ಇನ್ನೇನು ಬೇಡ. ಚೆನ್ನಾಗಿದೆ, ಈ ಹುಡುಗಿ ಇಷ್ಟಾರು ಕೊಡ್ತಲ್ಲ, ಅದು ಮುಖ್ಯ. ಮರ ಯಾವ್ದಮ್ಮ? ತೇಗದ್ದು ಅತ್ತೆ. ಸೋಫಾ ಚಿಕ್ಕದಾಗಿ ಚೊಕ್ಕದಾಗಿದೆ, ನಮ್ ಹಳೆ ಕಾಲದ ಸೋಫಾ ತರ ಅಲ್ವ ಕುಸುಮ? ಹೌದ್ರಿ, ನನಗಂತೂ ಇಂಥ ಸೋಫಾನೇ ಇಷ್ಟ. ಲಕ್ಷ್ಮಿ, ತುಂಬಾ ಚೆನ್ನಾಗಿದೆಯಮ್ಮ.
ಆದ್ರೆ ಈಗಿನ ಕಾಲದ ಸೋಫಾ ಇದೆಯಲ್ಲ, ಒಳ್ಳೆ ಹೆಬ್ಬಾವ ಮಲ್ಕೊಂಡಂಗೆ ಇಷ್ಟುದ್ದ ಇಷ್ಟ ಅಗಲ, ಅದ್ರೊಳಗೆ ಕೂತ್ಕೊಂಡ್ರೆ ಮುಳುಗೇ ಹೋಗ್ತೀವಿ. ಮಂಡಿ ನೋವು ಇದ್ರಂತೂ ಮುಗದೇ ಹೋಯ್ತು, ಕೂತ್ರೆ ಏಳಕ್ಕೆ ಅರ್ಧ ಗಂಟೆ ಬೇಕು. ಆದ್ರೆ ಇದಾಗಲ್ಲ ನೋಡಿ, ಈಗ ನೋಡಿ ಕೂತೆ ಎದ್ದೆ. ಲಕ್ಷ್ಮಿ, ಈ ಸೋಫಾ ತುಂಬಾ ಚೆನ್ನಾಗಿದೆಯಮ್ಮ. ಏನ್ರಿ ಸುನಂದ, ನಿಮ್ ಕಣ್ಣೇ ನಿಮ್ ನೆತ್ತಿ ಮೇಲಿದೆಯಾ? ಇಷ್ಟು ಒಳ್ಳೆ ಸೋಫಾನ, ಇದು ಚೆನ್ನಾಗಿಲ್ಲ, ಅವಳು ದುಡ್ಡು ಹೊಡ್ಕೊಂಡಿದ್ದಾಳೆ, ನಾ ವಾಪಸ್ ಕಳಿಸ್ಬಿಟ್ಟೆ ಅಂತ ಏನೇನೋ ಹೇಳ್ತೀರಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡಮ್, ನನಗೆ ಈ ಸೋಫಾ ತುಂಬಾ ಇಷ್ಟ ಆಯ್ತು. ಆಯ್ತು ರಾಜ, ಹಂಗೆ ಮಾಡೋಣ, ಈ ಸೋಫಾ ಇಲ್ಲಿರ್ಲಿ, ನೀ ತಂದಿರೋ ಸೋಫಾ ಮೇಲ್ ಹಾಕೋಣ. ಹೂನಮ್ಮ, ಮಕ್ಕಳು ಹಾಳು ಮಾಡ್ತಾರೆ. ಶ್ರೇಷ್ಠ, ಈ ಸೋಫಾನ ಮೇಲ್ ಶಿಫ್ಟ್ ಮಾಡಿಸ್ಬಿಡ್ತೀಯಾ? ಹುಡುಗ್ರನ್ ಕರಿ. ಲಡ್ಡು, ನಾನು ಈ ಸೋಫಾ ನೋಡಿ ಇಷ್ಟಪಟ್ಟಿದ್ದು ಯಾವುದೋ ಜಮಾನದಲ್ಲಿ, ಅದನ್ನೆಲ್ಲ ಇನ್ನೂ ನೆನ್ಪಿಟ್ಕೊಂಡಿದ್ಯಾ? ಅದಕ್ಕೋಸ್ಕರ ಅಂತ ಈ ಸೋಫಾ ಮಾಡಿಸಿದ್ಯಾ? ಓಕೆನಾ ಮೇಡಮ್? ಓಕೆನೋ, ಮತ್ತೊಂದು ಇಟ್ಟಾಯ್ತಲ್ಲ, ಹೋಗಿ. ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ನಿಂತ್ಕೋ. ಈ ಸೋಫಾನ ಫೈನಲೈಸ್ ಮಾಡೋದಿಕ್ಕೆ ನಾವಿಬ್ರು ಎಷ್ಟು ದಿನ ಎಲ್ಲೆಲ್ಲಿ ಸುತ್ತಿದೀವಿ ಅಂತ ನೆನ್ಪಿದ್ಯಾ ನಿನ್ಗೆ? ಇದೆಯಲ್ಲ, ಎಷ್ಟು ಕಷ್ಟಪಟ್ಟಿದೀವಿ, ಹೇಗ್ ಮರೆಯೋಕಾಗತ್ತೆ? ಅಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಮಾಡಿರೋ ಸೋಫಾನ ಬಿಟ್ಟು ಅದ್ಯಾವ್ದು ಥರ್ಡ್ ಕ್ಲಾಸ್ ಸೋಫಾನ ಅಲ್ಲಿ ಇಟ್ಟಿದ್ಯಲ್ಲ, ಅದು ಮನೆ ಎಂಟ್ರೆನ್ಸ್ ಅಲ್ಲಿ ಸುತ್ತಿದ್ಯಾ ನಿನ್ಗೆ? ಅಮ್ಮಂಗೆ ಇಷ್ಟ ಆಯ್ತಲ್ಲ, ಬಿಡು ಪರವಾಗಿಲ್ಲ. ಮತ್ ನಿನ್ನ ಇಷ್ಟ? ಬಿಡು ಶ್ರೇಷ್ಠ, ಪರವಾಗಿಲ್ಲ, ನನ್ನ ಇಷ್ಟ ಎಲ್ಲ ಯಾವ ಲೆಕ್ಕ? ತಾಂಡವ್, ಹೀಗಿರ್ಬೇಡ ನೀನು. ನಾಳೆ ನಿಮ್ಮಮ್ಮ ಮೆಮೊರಿ ಅಂತ ಬೇರೆ ಇನ್ನೇನೋ ವಸ್ತುನ ತಂದು ಹಾಲಲ್ಲಿ ಇಟ್ರೆ ನೋಡ್ದವ್ರು ಆಡ್ಕೊಂಡು ನಗ್ತಾರಷ್ಟೇ. ತಾಂಡವ್ಗೆ ಒಂದ್ ಮನೇನು ನೆಟ್ಟಿಗಿಟ್ಕೊಳಕ್ ಬರಲ್ಲ ಅಂತ. ಏನೇ ಅಕ್ಕಮ್ಮ ಮುಟ್ಟಿ ಮುಟ್ಟಿ ನೋಡ್ತಿದ್ಯಾ? ನನ್ ಲಡ್ಡು ಮರಿ ನನ್ಗೋಸ್ಕರ ಇಷ್ಟೆಲ್ಲ ಮಾಡತ್ತಾ ಅಂತ ನೋಡ್ತಾ ಇದ್ದೆ. ಮಾಡ್ದೆ ಏನು, ಏನ್ ಬೇಕಾದ್ರೂ ಮಾಡ್ತಾಳೆ. ಅಂತೂ ನಿಂದೊಂದ್ ದೊಡ್ಡ ಕನ್ಸು ಈಡೇರ್ತಲ್ವಾ? ಇವತ್ತಿಂದ ಹೊಸ ಮನೆ ವಾಸ. ಸೂಪರ್ ಅಕ್ಕಮ್ಮ, ಎಷ್ಟ್ ದೊಡ್ಡದಾಗಿದೆ, ಎಷ್ಟ್ ಚೆನ್ನಾಗಿದೆ, ಅದೆಷ್ಟ್ ಜನರು ಕೆಟ್ಕೊಂಡ್ ಬಿತ್ತೋ. ನನ್ ಲಡ್ಡು ಮದ್ವೆ ಆಗಿ ಅವಳ ಗಂಡನ್ ಮನೆಗೆ ಹೋಗಿ ಅವಳ ಗಂಡನ್ ಜೊತೆ ಖುಷಿ ಖುಷಿಯಾಗಿ ಸಂಸಾರ ಮಾಡೋದನ್ನ ನೋಡ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ಪ ದೇವ್ರೆ, ಈ ವರ್ಷನಾದ್ರೂ ನನ್ ಲಡ್ಡುಗೆ ಒಬ್ಬ ಯೋಗ್ಯ ವರನ ಕಳ್ಸ್ಕೊಡಪ್ಪ.